ಸ್ಯಾಡ್ ಈ ವಿಚಾರದಲ್ಲಿ ಯಾಕಂದರೆ ಮೂವತ್ತೆರಡು ವರ್ಷ ಗರ್ಭಕೋಶ ಕ್ಯಾನ್ಸರ್ ಅತಿ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರಲ್ಲಿ ಆವರಿಸ್ಕೊಳ್ತಾ ಇದೆ ಉತ್ತರ ಪ್ರದೇಶದ ಕಾನ್ಪುರ ನಿವಾಸದಲ್ಲಿ ಪೂನಂ ಪಾಂಡೆ ನಿಧನರಾಗಿರೋದು ಸಣ್ಣ ವಯಸ್ಸಿನಲ್ಲೇ ಪೂನಂ ಪಾಂಡೆ ನಿಧನಕ್ಕೆ ಬಾಲಿವುಡ್ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದೆ ಕನ್ನಡದ ಸಿನಿಮಾದಲ್ಲೂ ಕೂಡ ಪೂನಂ ಪಾಂಡೆ ಅಭಿನಯಿಸಿದ್ದು ಸೊ ಗೊತ್ತಿರಲಿಲ್ವಾ ಏಕಾಏಕಿ ಆಗಿದ್ದ ಅಥವಾ ಟ್ರೀಟ್ಮೆಂಟ್ ಅಂಡರ್ ಟ್ರೀಟ್ಮೆಂಟಲ್ಲಿದ್ದರ ಇವೆಲ್ಲವೂ ಕೂಡ ಈಗ ಕಾಡ್ತಾ ಇರೋ ಅಂಥದ್ದು ಪ್ರಶ್ನೆ ಓಕೆ ಭಾರತಿ ಈಗ ಈ ಈ ವಿಚಾರದಲ್ಲಿ ತುಂಬ ನಟರು ನಟಿಯರು ಅನೇಕ ರೀತಿಯಾದಂಥ ರೋಗಗಳಿಂದ ಬಳಲ್ತಾ ಇದ್ದಾರೆ ಅಂಡರ್ ಟ್ರೀಟ್ಮೆಂಟಲ್ಲಿದ್ದಾರೆ ಹಲವು ಕಡೆಗಳ ಸುದ್ದಿ ಕೂಡ ಆಗಿರುತ್ತೆ ಬಟ್ ಇವರು ಟ್ರೀಟ್ಮೆಂಟಲ್ಲಿ ಅಥವಾ ಗೊತ್ತೇ ಆಗಿಲ್ವಾ ಈ ವಿಚಾರ ಏನು ಅಂತ ಸಾಮಾನ್ಯವಾಗಿ ಯಾರು ನೀ ಕ್ಯಾನ್ಸರ್ ಅನ್ನೋದು ಮೂರು ಸ್ಟೇಜ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಒಂದ್ ಸ್ಟೇಜಲ್ಲೋ ಗೊತ್ತಾಗಲ್ಲ ಕೆಲವರಿಗೆ ಕೆಲವರಿಗೆ ಗೊತ್ತಾಗಿರುತ್ತೆ ಅದನ್ನ ಕೆಲವು ಅದ್ರಲ್ಲೂ ಅದರಲ್ಲೂ ಗರ್ಭಕೋಶ ಗರ್ಭಕಂಠದ ಕಾಯಿಲೆ ಇನ್ನೊಂದಿಷ್ಟು ಏನು ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಏನು ಕ್ಯಾನ್ಸರ್ ಬರುತ್ತೆ ಆ ತರ ಆ ಕ್ಯಾನ್ಸರ್ ಕೆಲವೊಂದು ಗೊತ್ತೇ ಆಗೋದಿಲ್ಲ ಅಂತಾರೆ ಲಾಸ್ಟ್ ಸ್ಟೇಜ್ ಅಲ್ಲಿ ಇದಾಗ್ಲೆ ಗೊತ್ತಾಗುತ್ತೆ ಇನ್ನೇನು ಕೆಲವೊಂದು ಸಲ ನಾವು ಸುದ್ದಿಯನ್ನ ಕೇಳ್ತಿರ್ತೀವಿ ಒಂದು ತಿಂಗಳಲ್ಲೇ ಗೊತ್ತಾಗುತ್ತೆ ಮುಂಚಿತವಾಗಿ ಆದ್ರೆ ಅವರಿಗೆ ತರ್ಡ್ ಸ್ಟೇಜ್ ಆಗಿರುತ್ತೆ ಕ್ಯಾನ್ಸರ್ ಬಟ್ ಗೊತ್ತೇ ಆಗೋದಿಲ್ಲ ಅಂತ ಹೇಳಿ ಇವರಿಗೂ ಕೂಡ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಪೂನಂ ಪಾಂಡೆಗೆ ಥರ್ಡ್ ಸ್ಟೇಜ್ ಅಲ್ಲಿ ಇರ್ಬೇಕಾದನ್ನೇ ಗೊತ್ತಾಯ್ತು ಅಂತ ಹೇಳಿ ಬೇರೆ ಯಾವ್ದೇ ಯಾವ್ದೋ ಒಂದು ಚಿಕ್ಕ ಒಂದು ಸೆನ್ಸೆ ಇರೋದಿಲ್ಲ ಆ ಜ್ಞಾನ ಇಲ್ದೇನೆ ಕೆಲವೊಂದು ವಿಚಾರಗಳನ್ನ ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ ಅಂದ್ರೆ ಮಹಿಳೆಯರು ಯಾವುದೇ ರೀತಿಯಲ್ಲಿ ಒಂದು ಭಾರತಿ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು